ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೊಮಲಾ. ನಾಲ್ಕು ವಾರ್ತೆಗಳ ವಿವರ. ಕಾಂಗ್ರೆಸ್ನ ಧೂಳೂಟಿ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಬುರುಡೆ ದಾಸಯ್ಯ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಕಿಡಿಕಾರಿದರು. ಮುಖ್ಯಮಂತ್ರಿಗಳು ಸೇರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿ ಚುನಾವಣೆಗೆ ಹಣ ಸಂಗ್ರಹಿಸುತ್ತಿದ್ದಾರೆ. ಹಣದಿಂದ ಚುನಾವಣೆ ಗೆಲ್ಲಬಹುದು ಎಂಬ ಭ್ರಮೆಯಲ್ಲಿ ಕಾಂಗ್ರೆಸ್ನವರಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಟೀಕಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ, ಸರ್ಕಾರ ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದರು. ಖಾಸಗಿ ವೈದ್ಯಕೀಯ ಮಸೂದೆ ತಿದ್ದುಪಡಿ ಕರಾಳ ಮಸೂದೆ. ಖಾಸಗಿ ವೈದ್ಯರ ಮೇಲಿನ ಗಾದ ಪ್ರಹಾರ. ಸರ್ಕಾರ ಖಾಸಗಿ ವೈದ್ಯರನ್ನ ನಿಯಂತ್ರಣ ಮಾಡುವ ಮೊದಲು ಸರ್ಕಾರಿ ಆಸ್ಪತ್ರೆಗಳನ್ನ ಸುಧಾರಣೆ ಮಾಡಿ. ಹಲವಾರು ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿಯಿಲ್ಲ, ಔಷಧಿಗಳಿಲ್ಲ. ಔಷಧಿ ಖರೀದಿಯಲ್ಲಿ ಎಲ್ಲೂ ನಡೆಯುವಷ್ಟು ದೊಡ್ಡ ಹಗರಣ ನಡೆದಿದೆ ಎಂದು ಹೇಳಿದರು. ಹಣದ ಮೂಲಕ ಚುನಾವಣೆ ಗೆಲ್ಲಲು ಹೊರಟಿರುವ ಕಾಂಗ್ರೆಸ್ ನಕಲಿ ಮತದಾರರನ್ನ ಮತಪಟ್ಟಿಗೆ ಸೇರಿಸುವುದರಲ್ಲಿ ವಿಶೇಷ ಆಸಕ್ತಿ ವಹಿಸಿದೆ. ಸರ್ಕಾರಿ ಅಧಿಕಾರಿಗಳು ಪಕ್ಷದ ಏಜೆಂಟರುಗಳಂತೆ ಈ ವಿಚಾರದಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿತ್ತು, ಆಯೋಗ ಕ್ರಮ ತೆಗೆದುಕೊಳ್ಳಲಿದೆ ಎಂದರು. ರಾಜ್ಯಕ್ಕೆ ಉದ್ದಿಮೆದಾರರು ಬರುತ್ತಿಲ್ಲ, ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ನಿರ್ಲಕ್ಷ್ಯತೆ ಇದಕ್ಕೆ ಕಾರಣ. ತುಮಕೂರನ್ನ ಸ್ಮಾರ್ಟ್ ಸಿಟಿ ಯೋಜನೆಗೆ ಕೇಂದ್ರ ಸರ್ಕಾರ 900 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ, ಆದರೆ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಆಸಕ್ತಿ ಇಲ್ಲ. ಈವರೆಗೂ ಯೋಜನೆಗೆ ಅಗತ್ಯ ಸಿದ್ದತೆ ಮಾಡಿಲ್ಲ, ಕೆಲಸಗಳು ಪ್ರಾರಂಭವಾಗಿಲ್ಲ ಎಂದರು. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದ ಮೊದಲನೇ ಆರೋಪಿ ಸಚಿವ ಕೆಜೆ ಜಾರ್ಜ್ ಅವರಿಂದ ರಾಜೀನಾಮೆ ಪಡೆದು ನಿಷ್ಪಕ್ಷಪಾತ ತನಿಖೆಗೆ ನೆರವಾಗಬೇಕು ಎಂದು ಯಡಿಯೂರಪ್ಪ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿದರು. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿಲ್ಲ. ಚಿಂತಕ ಎಂಎಂ ಕಲಬುರ್ಗಿ ಹಾಗೂ ಗೌರಿ ಲಂಕೇಶ್ ಹತ್ಯೆ ಆರೋಪಿಗಳನ್ನ ಈವರೆಗೂ ಪತ್ತೆ ಮಾಡಿಲ್ಲ. ಸರ್ಕಾರ ಭ್ರಷ್ಟರಿಗೆ ಮಣೆ ಹಾಕಿ ಪ್ರಾಮಾಣಿಕರನ್ನ ಕಡೆಗಣಿಸುತ್ತಿದೆ ಎಂದರು. ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದ ಆರೋಪಿ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಪಡೆಯುವವರೆಗೂ ಮುಂದಿನ ಅಧಿವೇಶನ ನಡೆಸಲು ಬಿಜೆಪಿ ಹೋರಾಟ ನಡೆಸುತ್ತಿದೆ ಎಂದರು. ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ್ಯಕಾಲ ಬಂದಿದೆ. ಕಾಂಗ್ರೆಸ್ಸರನ್ನ ಅಧಿಕಾರಕ್ಕೆ ತಂದಿದ್ದಕ್ಕೆ ಜನ ಪಶ್ಚಾತ್ತಾಪ ಪಡುತ್ತಿದ್ದು, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲು 2018 ಚುನಾವಣೆ ಎದುರು ನೋಡುತ್ತಿದ್ದಾರೆ ಎಂದರು. ಸರ್ಕಾರ ನಮ್ಮ ನಿರೀಕ್ಷೆ ಮೇಲೆ ಜನ ಸೇರಿ ದೇವದುರ್ಗವಾದಂತ ಒಂದು ಸ್ವಾಗತವನ್ನು ನೀಡಿದ್ರು. ಯಶಸ್ವಿಯಾದ ಕಾರ್ಯಕ್ರಮ. ನಿನ್ನೆ ಅದೇ ರೀತಿ ದುರ್ಬೆಕೆರೆಯಲ್ಲಿ, ಚಿಕ್ಕನಾಯಕನಹಳ್ಳಿ, ತುಮಕೂರು ಗ್ರಾಮಾಂತರದಲ್ಲಿ ಅತ್ಯಂತ ಯಶಸ್ವಿಯಾದಂತ ಒಂದು ಕಾರ್ಯಕ್ರಮ ನಡೆದಂತ ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಇವತ್ತು ತುಮಕೂರು ನಗರ, ಉಬ್ಬಿ, ತಿಪ್ಪು, ನಂತರ ಹಾಸನ ಜಿಲ್ಲೆಗೆ ನಾವು ಹೋಗ್ತೇವೆ. ಹಾಸನದಲ್ಲಿ ವಾಸ್ತವ ಮಾಡಿ ಅರಸೀಕೆರೆಯಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ನಿನ್ನೆ ಮಾನ್ಯ ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು, ಸದಾನಂದ ಗೌಡರು, ಮಾನ್ಯ ಬಸವರಾಜ್ ಅವರು ಇವನ್ನೆಲ್ಲ ಮುಖಂಡರು ನಮ್ಮ ಜೊತೆ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ತಾಂಡವಾಡುತ್ತೆ. ಜನರ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಸರ್ಕಾರ ಸಿದ್ಧ ಇದೆ ಅಂತ ವಿಚಿತ್ರವಾದ. ಸಂಸದೆ ಶೋಭಾ ಕರಂದ್ಲಾಜೆ, ವಿಧಾನ ಪರಿಷತ್ ಸದಸ್ಯ ವಿ ಸೋಮಣ್ಣ, ಶಾಸಕ ಸುರೇಶ್ ಗೌಡ, ಮಾಜಿ ಸಂಸದ ಜಿಎಸ್ ಬಸವರಾಜು, ಮುಖಂಡರಾದ ಸೋಮಶೇಖರ್, ಕೆಪಿ ನಂಚುಂಡಿ, ಹುಲಿನಾಯ್ಕ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಮೊದಲಾದವರು ಭಾಗವಹಿಸಿದ್ದರು. ರಾಜ್ಯದ ಮುಖ್ಯಮಂತ್ರಿ ಮಂತ್ರಿಗಳು ಚುನಾವಣೆಗೆ ಹಣ ಸಂಗ್ರಹಿಸಲು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಆರೋಪ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಮಂತ್ರಿಗಳು ಸರ್ಕಾರ ಖಜಾನೆ ಲೂಟಿ ಹೊಡೆಯುತ್ತಿದ್ದಾರೆ. ಬಾಯಿಗೆ ಬಂದಂತೆ ಮಾತನಾಡುವ ಸಿದ್ದರಾಮಯ್ಯ ಕೇವಲ ಬುರುಡೆ ದಾಸಯ್ಯನಾಗಿದ್ದಾರೆ ಎಂದು ಮಾಜಿ ಸಿಎಂ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದರು. ತುಮಕೂರು ನಗರದ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನಡೆಯುತ್ತಿದ್ದ ಬಿಜೆಪಿ ಪರಿವರ್ತನ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ತಲೆತಿರುಕ ಸಿದ್ದರಾಮಯ್ಯ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ.
ತಮ್ಮ ಸರ್ಕಾರದ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಇವರಿಗೆ ನಾಚಿಕೆಯಾಗಬೇಕು ಎಂದು ಹರಿಹಾಯ್ದರು. ಸಿದ್ದರಾಮಯ್ಯ ಅವರೇ, ನನ್ನನ್ನ ಜೈಲಿಗೆ ಕಳಿಸುತ್ತೇನೆ ಅಂತೀರಾ? ನಾನೇನು ತಪ್ಪು ಮಾಡಿದ್ದೇನೆ ಎಂದು ಈ ರೀತಿ ಹೇಳುತ್ತಿದ್ದೀರಿ? ನಾನೇನು ಕೊಲೆ ಸುಲಿಗೆ ಮಾಡಿಲ್ಲ, ನಿಮ್ಮ ತರಹ ಲೂಟಿ ಮಾಡಿಲ್ಲ, ನಿಮ್ಮ ಮಾತು ಹದ್ದಬಸ್ತಿನಲ್ಲಿರಲಿ ಎಂದು ಎಚ್ಚರಿಕೆ ನೀಡಿದ್ರು. ಜೆಡಿಎಸ್ ಬಿಜೆಪಿ 2020 ಸರ್ಕಾರವಿದ್ದಾಗ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ರು. ಆಗ ನಾನು ಸಂಪೂರ್ಣ ಸಹಕಾರ ನೀಡಿದ್ದೆ. ಆದರೆ ಅವರ ಅವಧಿ ಪೂರೈಸಿ ನನಗೆ ಅಧಿಕಾರ ನೀಡಿದಾಗ ಅಪ್ಪ ಮಕ್ಕಳು ನನಗೆ ಅನೇಕ ಷರತ್ತು ಹಾಕಿದ್ರು. ಆಗ ನನಗೆ ಅಪ್ಪ ಮಕ್ಕಳ ಆಟ ಗೊತ್ತಾಯಿತು. ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಲ್ಲ ಎಂಬುದು ತಿಳಿಯಿತು. ತಕ್ಷಣ ಮುಲಾಜಿಲ್ಲದೆ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದೆ. ಮುಂದೆ ನಾನು ರಾಜ್ಯದ ಮುಖ್ಯಮಂತ್ರಿಯಾದರೆ ಎಲ್ಲಾ ವರ್ಗದವರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ನನಗೆ ಆಶೀರ್ವದಿಸಿ ಎಂದು ಕಾರ್ಯಕರ್ತರನ್ನ ಕೋರಿಕೊಂಡ್ರು. ಮನೆಗೆ ಹೋಗ್ತಾ ಇದ್ದಾರೆ, ಮನೆಗೆ ಹೋಗೋಕ್ ಮುಂಚೆ ಅನೇಕ ಸುಳ್ಳು ಭರವಸೆಯನ್ನು ಕೊಟ್ಟು ಹೋಗ್ತಾರೆ. ನಂಬೇಡಿ ತಾಯಿ, ನಂಬುವಂತ ಅಗತ್ಯ ಇಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಮಾಡುವಂತ ಎಲ್ಲ ಲೂಟಿ ಹಗಲು ದರೋಡೆ ಬಗ್ಗೆ ತನಿಖೆಯನ್ನು ಮಾಡಿಸ್ತೇನೆ ತಾಯಿ. ಅಧಿಕಾರಿಗೆ ಬಂದ ತಕ್ಷಣ ತನಿಖೆ ಮಾಡಿಸ್ತೇನೆ. ಯಾರು ಸಹ ಲೂಟಿ ಹಗಲು ದರೋಡೆ ಮಾಡಿದಂತ ಅವರು ನೆಮ್ಮದಿಯಿಂದ ಇರೋದಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಮೇಲೆ ತನಿಖೆ ಮಾಡಿಸ್ತೀಯ ಸಿದ್ದರಾಮಯ್ಯ, ಮಾಡಿಸು, ನಾವು ಸಿದ್ಧ ಇದ್ದೇವೆ. ಸ್ವಚ್ಛ ದಕ್ಷ ಆಡಳಿತವನ್ನು ಕೊಟ್ಟಿದ್ದೇವೆ ಜಗದೀಶ್ ಶೆಟ್ಟರ್ ನಾವೆಲ್ಲ ಸೇರಿ. ಏನ್ ಆರೋಪ ಮಾಡ್ತೀಯ ನಮ್ಮ ಮೇಲೆ? ಸುಳ್ಳು ಆರೋಪಗಳನ್ನ ಮಾಡಿ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದವನು ಅಂತ 100 ಬಾರಿ ಹೇಳ್ತೀಯ? ನಾನ್ ಕೇಳ್ತೇನೆ, ನಾನೇನ್ ಕೊಲೆ ಮಾಡಿದ್ನ? ಕೋರ್ಟ್ ನನಗೆ ಶಿಕ್ಷೆ ಕೊಟ್ಟಿದ್ದ? ಬೇಲ್ ಕೊಡ್ದೇನೆ, ಜಾಮೀನು ಕೊಡ್ದೇನೆ. ನನ್ನನ್ನ 20 ದಿನ ಜೈಲಿಗೆ ಕಳಿಸಿದ್ರು ಸಿದ್ದರಾಮಯ್ಯನವರೇ. ಆದ್ರೆ ಹೈಕೋರ್ಟ್ ಅನ್ನು ಇಬ್ಬರು ನ್ಯಾಯಾಧೀಶರು ಚಿಮಾರಿ ಹಾಕಿದ್ದಾರೆ. ದೇಶದ ಇತಿಹಾಸದಲ್ಲಿ ಪಾಕಿಸ್ತಾನದಲ್ಲೂ ಸಹ ಈ ರೀತಿ ಒಬ್ಬ ವ್ಯಕ್ತಿಗೆ ಜಾಮೀನು ಕೊಡದೇ ಜೈಲಿಗೆ ಕಳಿಸಿದಂತ ಉದಾಹರಣೆ ಇಲ್ಲ ತಾಯಿ. ಆದ್ರೆ ಯಡಿಯೂರಪ್ಪನಿಗೆ ಆತರ ಮಾಡುವಂತ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಜಿ ಅವರು, ಅವ್ರ ಮೇಲೆ ಎಲ್ಲ ಆರೋಪಗಳು ನಿರಾಧಾರ ಅಂತ ಆದ್ಮೇಲೆ ಅವರು ಜೈಲಿಗೆ ಹೋಗಿ ಬಂದವರು ಅಂತ ಹೇಳುವಂತ ಎಲೆಬಿಲ್ಲದ ನಾಲಿಗೆ ಈ ಸಿದ್ದರಾಮಯ್ಯನ ನಾಲಿಗೆ. ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕಾಗಿದೆ ತಾಯಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕಾಗಿದೆ, ನಿಮ್ಮ ಬೆಂಬಲ ಬೇಕಾಗಿದೆ ತಾಯಿ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿ, ಸಿಎಂ ಸಿದ್ದರಾಮಯ್ಯ ಕಮಿಷನ್ ವ್ಯವಹಾರ ನಡೆಸಿ ಹಣ ಹಾಗಲು ದರೋಡೆ ನಡೆಸಿ ಚುನಾವಣೆಯಲ್ಲಿ ಹಣ ಹೆಂಡ ಹಂಚಿ ಅಧಿಕಾರಕ್ಕೆ ಬರಲು ಹವಣಿಸುತ್ತಿದೆ. ಪ್ರಧಾನಮಂತ್ರಿ ಮೋದಿಯವರ ಭ್ರಷ್ಟಾಚಾರ ರಹಿತ ಆಡಳಿತ ಹಾಗೂ ಅವರ ಸಾಧನೆಯನ್ನ ಮನೆ ಮನೆಗಳಿಗೆ ತಲುಪಿಸಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಕಾರ್ಯಕರ್ತರು ಶ್ರಮಿಸಬೇಕು ಎಂದರು. ನರೇಂದ್ರ ಮೋದಿಯವರು ಅಮೆರಿಕ ಹೋಗ್ತೇನೆ, ವೀಸಾ ಕೊಟ್ಟಿರಲಿಲ್ಲ ಅಮೆರಿಕ. ಅದೇ ಇವತ್ತು ಅಮೆರಿಕ, ಅದೇ ಇವತ್ತು ಅಮೆರಿಕ ದೇಶ. ಇವತ್ತು ಅತ್ಯಂತ ಗೌರವಾನ್ವಿತವಾಗಿ ನೋಡುವಂತ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅನ್ನುವಂತ ಮಾತಾಡಿದ ನರೇಂದ್ರ ಮೋದಿ. ಈ ರೀತಿ ಬದಲಾವಣೆ ತರುವಂತ ಕೆಲಸ ನರೇಂದ್ರ ಮೋದಿ ಅವರಿಂದ ನಡೀತಾ ಇದೆ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು 4 ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನುವಂತ ನಿಮ್ ಕಣ್ಣು ಮುಂದೆ ಇದೆ ನೋಡಿ. ಒಂದು ಮಾತನ್ನು ಹೇಳ್ತೇನೆ ನಾನು. ಇವತ್ತು ನಿನ್ನೆ ಮುಷ್ಕರ ನಡೆದ ವೈದ್ಯರ ಮುಷ್ಕರ, ಇಡೀ ರಾಜ್ಯದಲ್ಲಿ ವೈದ್ಯರ ಮುಷ್ಕರ. ಇವತ್ತು ಬೆಳಗಿನ ಪತ್ರಿಕೆ ತೆಗೆದು ನೋಡಿದ್ರೆ ನಿನ್ನೆ ವೈದ್ಯರ ಮುಷ್ಕರದಿಂದ 2 ಸಾವು ಆಗಿದೆ. ಈ ರೀತಿಯಾದಂತ ಅನಾಹುತಗಳು ನಡೆದ್ರೆ ಸರ್ಕಾರ ಎಚ್ಚರಿದೇನೋ, ಜೀವಂತಿದೇನೋ ಇಲ್ವೋ ಅನ್ನುವಂಥದ್ದು ವಿಚಾರ ಮಾಡಬೇಕಾಗ್ತದೆ. ನಮ್ಮ ಹೆಲ್ತ್ ಮಿನಿಸ್ಟರ್, ಆರೋಗ್ಯ ಮಂತ್ರಿ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾಗಿದೆ. ನಮ್ಮ ಮುಖ್ಯಮಂತ್ರಿ ಎಲ್ಲಿ ಹೋಗಿ ನಿದ್ದೆ ಮಾಡ್ತಾ ಇದಾರೆ ಅಂತ ವಿಚಾರ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ಕೇಳಿದ್ರೆ ಅಲ್ರಿ ನಾವು ಇನ್ನೂ ಬಿಲ್ ಇವ್ರ್ಯಾಕೆ ಮುಷ್ಕರ ಮಾಡ್ತಾರ ಅಂತ ಅವ್ರು ಒಂದ್ ಕಡೆ. ರಮೇಶ್ ಕುಮಾರ್ ಅವ್ರು ಕೇಳಿದ್ರೆ ಆ ಮುಷ್ಕರ ನಡೆದು ನನಗೆ ಗುರ್ತೇ ಇಲ್ಲ ಅಂತ ಹೇಳ್ತಾರೆ. ಮುಷ್ಕರ ನಡೆದು ನನಗೆ ಗುರ್ತೇ ಇಲ್ಲ ಅಂತೇಳಿ ಯಾವ ರೀತಿ ಬೇಜವಾಬ್ದಾರಿ ಒಬ್ಬ ಸಚಿವರು ನಡ್ಕೊಂತಾರೆ ಅನ್ನುವಂಥದಕ್ಕೆ, ಯಾವ ರೀತಿ ಒಂದು ಬೇಜವಾಬ್ದಾರಿಯಾಗಿ ಒಬ್ಬ ಮುಖ್ಯಮಂತ್ರಿ ನಡ್ಕೊಂತಾರೆ ಅನ್ನೋ ಉದಾಹರಣೆ ಸಿದ್ದರಾಮಯ್ಯ ಮತ್ತು ರಮೇಶ್ ಕುಮಾರ್. ಮಾಜಿ ಸಚಿವ ವಿ ಸೋಮಣ್ಣ, ಸಂಸದರಾದ ಶೋಭಾ ಕರಂದ್ಲಾಜೆ, ಬಿ ಶ್ರೀರಾಮುಲು, ಮಾಜಿ ಸಂಸದರಾದ ಜಿಎಸ್ ಬಸವರಾಜು, ತೇಜಸ್ವಿನಿ, ಶಾಸಕ ಸುರೇಶ್ ಗೌಡ, ಮಾಜಿ ಶಾಸಕ ನೇಲ ನರೇಂದ್ರ ಬಾಬು, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಹುಲಿನಾಯ್ಕರ್ ಇತರರು ಉಪಸ್ಥಿತರಿದ್ದರು. ಸಿಎಂ ಸಿದ್ದರಾಮಯ್ಯ ಸರ್ವಾಧಿಕಾರ ಆಡಳಿತದಿಂದ ಬೇಸತ್ತಿರುವ ಜನ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್ ಹೇಳಿದರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತದಿಂದ ಜನತೆ ಬೇಸತ್ತಿದ್ದು ಮುಂದಿನ ಚುನಾವಣೆಯಲ್ಲಿ ಅವರಿಗೆ ತಕ್ಕಪಾಠ ಕಲಿಸುವ ಮೂಲಕ ಅವರನ್ನ ಮನೆಗೆ ಕಳುಹಿಸುತ್ತಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದ್ರು. ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಡಾ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ತಮ್ಮ ಎರಡನೇ ಮಗನ ಮದುವೆಯ ಆಹ್ವಾನ ಪತ್ರ ನೀಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡು ನಂತರ ಜಗದೀಶ್ ಶೆಟ್ಟರ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಯಡಿಯೂರಪ್ಪ ನೇತೃತ್ವದ ಪರಿವರ್ತನಾ ಯಾತ್ರೆ ಬಗ್ಗೆ ವ್ಯಂಗ್ಯವಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡು ನಿಮ್ಮನ್ನ ಆಯ್ಕೆ ಮಾಡಿದ ಮತದಾರರು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆಂದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದವರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಏನಿಲ್ಲ, ನಮ್ಮ ಎರಡನೇ ಮಗನ ಮದುವೆ ಇದೆ. ಡಿಸೆಂಬರ್ 1, ಅದಕ್ಕೆ ಪೂಜ್ಯ ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ಅವರ ಒಂದು ದರ್ಶನ ಪಡ್ಕೊಂಡು ಮತ್ತು ನಮ್ಮ ಮಗನಿಗೆ ಇವತ್ತು ಮದುವೆ ಸಂದರ್ಭದಲ್ಲಿ ಆಶೀರ್ವಾದ ಮಾಡಬೇಕಂಥೇಳಿ ಮತ್ತು ಆ ಲಗ್ನ ಪತ್ರಿಕೆ ಒಂದು ಸಮರ್ಪಣೆ ಮಾಡಲಿಕ್ಕೆ ಅಂಥೇಳಿ ಇವತ್ತು ಬಂದಿದ್ವಿ. ಸನ್ನಿಧಾನಕ್ಕೆ ನಾವು ಸಮರ್ಪಣೆ ಮಾಡಿದ್ದೇವೆ ಮತ್ತು ಅವರು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಬಂದಿದ್ವಿ, ಆಶೀರ್ವಾದವನ್ನು ಪಡ್ಕೊಂಡಿದ್ವಿ. ಇಲ್ಲ, ಅದು ಕಾಂಗ್ರೆಸ್ಸಿನ ಪಶ್ಚಾತ್ತಾಪ ಚಾಲು ಆಗಿದೆ ಈಗಾಗಲೇ. ಯಾಕಂದ್ರೆ ಇವತ್ತಿನ ನಾವು ಹಿಂದೆ ನಮ್ಮಲ್ಲಿ ಏನು ಹೋಟ್ ಡಿವಿಜನ್ ಆಗಿದ್ದರಿಂದ ಅನಿವಾರ್ಯವಾಗಿ ಅವರು ಆರಿಸಿ ಬಂದರು ಸಿದ್ದರಾಮಯ್ಯನವರು. ಈಗ 4 ವರ್ಷದ ಸರ್ಕಾರ ನೋಡಿದ್ದಾರೆ ಜನ. ಇವತ್ತು ಯಾಕಾದರೂ ಈ ಸಿದ್ದರಾಮಯ್ಯನವರು ಸರ್ಕಾರ ಕಾಂಗ್ರೆಸ್ ಸರ್ಕಾರನ ಇವತ್ತು ನಾವು ಆಯ್ಕೆ ಮಾಡಿದ್ವಿ ಅಂತ ಹೇಳಿ ಜನರಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. ಹೀಗಾಗಿ ಆ ಪಶ್ಚಾತ್ತಾಪದ ಪರಿಣಾಮಗಳು ಈಗಾಗಲೇ ಕಾಣಲಿಕ್ಕೆ ಚಾಲು ಆಗಿದ್ದಾವೆ. ಪರಿವರ್ತನಾ ಯಾತ್ರಾ ಬಿಜೆಪಿದು ಎಲ್ಲೆಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೇವೆ, ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲ ಸಿಗ್ತಾ ಇದೆ. ಅದರಿಂದ ಹೆದರಿಕೆ ಪ್ರಾರಂಭ ಆಗಿದೆ ಸಿದ್ದರಾಮಯ್ಯನವರಿಗೆ. ಆದಷ್ಟು ಬೇಗನೆ ಅವ್ರ ಮನೆಗೆ ಹೋಗುವಂಥದ್ದು ತಯಾರಿ ಮಾಡ್ಕೊಂತಿದ್ದಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿ ಸೋಮಣ್ಣ, ಬಿಜೆಪಿ ಮುಖಂಡರುಗಳಾದ ಹೆಬ್ಬಾಕ ರವಿ, ರುದ್ರೇಶ್, ಬಾವಿಕಟ್ಟೆ ನಾಗಣ್ಣ, ಹಕ್ಕೋತ್ರಯ ಬಸವರಾಜು, ಕೊಪ್ಪಳ ನಾಗರಾಜು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸಿಎಂ ಸಿದ್ದರಾಮಯ್ಯ ಜಾತಿ ಜಾತಿಗಳ ನಡುವೆ ವಿಷಬೀಜ ಬಿತ್ತುವುದು ನಿಲ್ಲಿಸಲಿ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಗುಡುಗಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ 24 ಗಂಟೆಯೊಳಗಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದಿರುವ ಹಗರಣಗಳನ್ನು ಬಯಲಿಗೆ ಎಳೆಯುತ್ತೇನೆ ಎಂದು ಯಡಿಯೂರಪ್ಪ ಘೋಷಿಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ನವೋದಯ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಬಿಜೆಪಿ ಪರಿವರ್ತನಾ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಿದ್ದರಾಮಯ್ಯ ಅವರದು 1 ಭ್ರಷ್ಟ ಸರ್ಕಾರ, ಹಗರಣಗಳನ್ನು ಮುಚ್ಚಿಹಾಕಲು ಲೋಕಾಯುಕ್ತ ಸಂಸ್ಥೆಯನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿ ಎಬಿಸಿ ಸ್ಥಾಪಿಸಿ ಹಗಲು ದರೋಡೆ ಮಾಡುತ್ತಿದ್ದಾರೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಕರ್ನಾಟಕ ದೇಶದಲ್ಲಿಯೇ ಮೊದಲ ಸ್ಥಾನ ಪಡೆದಿದೆ. ಸಿದ್ದರಾಮಯ್ಯ ಸರ್ಕಾರದ ರಾಜ್ಯದಲ್ಲಿ 4,500 ಕೊಲೆ, 3,200 ಅತ್ಯಾಚಾರ ಪ್ರಕರಣ, ಬೆಂಗಳೂರು ಒಂದರಲ್ಲೇ 1,00,000 ಹೆಚ್ಚು ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಅಲ್ಪಸಂಖ್ಯಾತರಿಗೆ ಹಜ್ ಮಹಲ್ ಹಾಗೂ ಶಾದಿ ಮಹಲ್ ಕಟ್ಟಿಸಿಕೊಟ್ಟಿದ್ದು ಯಡಿಯೂರಪ್ಪ. ಧರ್ಮದ ವಿಷಬೀಜ ಬಿತ್ತಿ ಮುಂದಾಗಬೇಡಿ, ಸರಿ ತಪ್ಪು ಎಂದು ವಿವೇಚಿಸುವವರು ಜನ ಎಂದು ಸಿದ್ದರಾಮಯ್ಯರ ಮೇಲೆ ಕಿಡಿಕಾರಿದ್ರು. ಹಣ, ಹೆಂಡ, ತೋಳುಬಲ, ಅಧಿಕಾರದಿಂದ ಗೆಲ್ಲಬಹುದು ಎಂಬ ಯೋಚನೆ ಸಿದ್ದರಾಮಯ್ಯನಿಗಿದೆ. ಇದರಿಂದ ಗೆಲ್ಲಲು ಸಾಧ್ಯವಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನ ಹಾಗೂ ಅವರ ಸ್ಮಾರಕಗಳನ್ನ ಅಭಿವೃದ್ದಿಗೊಳಿಸಲು ಬಿಜೆಪಿ ಸರ್ಕಾರ 1,000,000,000,000 ಖರ್ಚು ಮಾಡಿ ಅಭಿವೃದ್ದಿ ಮಾಡುತ್ತಿದೆ. ಜಗಜೀವನ್ ರಾಮ್ ಪ್ರಧಾನಮಂತ್ರಿಯಾಗುವುದನ್ನು ತಡೆಯಲು ಕಾಂಗ್ರೆಸ್ನವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬಗ್ಗೆ ಮಾತನಾಡುವ ನೈತಿಕತೆ ಸಿದ್ದರಾಮಯ್ಯ ಅವರಿಗಿಲ್ಲ ಎಂದರು. ಯಾವ ರೀತಿಯಲ್ಲಿ ಆಡಳಿತ ನಡೀತಾ ಇದೆ ಇದಕ್ಕಿಂತ ಜೀವಂತ ಸಾಕ್ಷಿ ಬೇರೊಂದು ಬೇಕಾಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಣ್ಣ, ಇದನ್ನು ಸಹಿಸಬೇಕಾ? ಇದರ ವಿರುದ್ಧ ಜನ ಬೀದಿಗಿಳಿಯೋದು ಬೇಡವಾ? ಇದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋದಲ್ಲ ರೀ, ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗುವಂತ. ನಾವು ನೀವೆಲ್ಲ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂತ ಹೊಸ ವ್ಯವಸ್ಥೆಯನ್ನು ಮಾಡುವಂತ ಸ್ವಚ್ಛ ದಕ್ಷ ಒಂದು ಪ್ರಾಮಾಣಿಕ ಆಡಳಿತವನ್ನು ಕೊಡುವಂತ ಒಂದು ಕಾರ್ಯಕ್ರಮ ನಮ್ಮದಾಗಿದೆ. ಅನ್ನಭಾಗ್ಯ ಯೋಜನೆ ನಾಚಿಕೆ ಆಗಬೇಕಾಗಿತ್ತು ಈ ಸಿದ್ದರಾಮಯ್ಯನವರಿಗೆ. ಕೇಂದ್ರ ಸರ್ಕಾರ 32
ಮಾಜಿ ಶಾಸಕ ಜಿಸಿ ಮಾಧುಸ್ವಾಮಿ ಮಾತನಾಡಿ, ಕರ್ನಾಟಕದಲ್ಲಿ ರೈತರ ಪರವಾದ ಸರ್ಕಾರ ಇಲ್ಲದಂತಾಗಿದೆ. ಭೂಸೇನಾ ನಿಗಮದ ಹೆಸರಿನಲ್ಲಿ ಶಾಸಕರ ಶಿಷ್ಯರೇ ಗುತ್ತಿಗೆ ಮಾತನಾಡುವ ಮೂಲಕ ಕೋಟಿಗಟ್ಟಲೆ ಸರ್ಕಾರದ ಹಣ ಲೂಟಿಯಾಗುತ್ತಿದೆ. ಸರ್ಕಾರ ಮಂಜೂರು ಮಾಡಿದ ಕೃಷಿ ಸಬ್ಸಿಡಿ ಹಣ ಯಾವೊಬ್ಬ ರೈತರಿಗೂ ತಲುಪಿಲ್ಲ. ಇಲ್ಲಿನ ಶಾಸಕರ ಹಿಂಬಾಲಕರಿಗೆ ಸವಲತ್ತು ಸಿಕ್ಕುತ್ತಿವೆ ಎಂದು ಆರೋಪಿಸಿದರು. ಯಾರನ್ನ ಟೀಕೆ ಮಾಡ್ತಿದೀವಿ, ಯಾಕೆ ಟೀಕೆ ಮಾಡ್ತಿದ್ವಿ? ಇವ್ರಂಗೇನ್ ಬೇಕಾಬಿಟ್ಟು ಬಳ್ಳಾರಿ ಒಳಗೆ ನಡ್ಕೊಂಡು ಹೋಗಿರ್ಲಿಲ್ಲ. ಅವರು ಸಂಘಟನೆ ಮಾಡೋದು, ಅವ್ರ ಹುಟ್ಟಿನಿಂದ ಬಂದಿರೋದು. ನಾವೆಲ್ಲ ಬೇರೆ ಕಡೆ ಇದ್ರು ಬಾಯ್ ಮೇಲೆ ಬೆಟ್ಟಿದ್ಕೋತಿದ್ವು. ಏನಪ್ಪ ಇವರು ಬೆಳಗ್ಗಿಂದ ಸಾಯಂಕಾಲವರೆಗೂ ಸಂಘಟನೆ ಮಾಡ್ಕೊಂಡು ಓಡಾಡ್ತಾರೆ ಅಂತೇಳಿ. ಇವತ್ತು ಕರ್ನಾಟಕ ಪರಿವರ್ತನೆ ಆಗ್ಬೇಕಾಗಿದೆ. ಕರ್ನಾಟಕದಲ್ಲಿ ರೈತರನ್ನು ಕೇಳೋರು ಇಲ್ದಂಗ ಆಗಿದ್ದಾರೆ. ಏನೋ ಬೇನಾಮಿ ಏನೋ ಮಾಡ್ಬೇಕಂತ ಒಂದಿಷ್ಟು ಕಣ್ಣು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾತನಾಡಿ, ಸಂಸದರಾದ ಶೋಭಾ ಕರಂದ್ಲಾಜೆ, ಬಿ ಶ್ರೀರಾಮುಲು, ಮಾಜಿ ಸಂಸದರಾದ ಜಿಎಸ್ ಬಸವರಾಜು, ತೇಜಸ್ವಿನಿ, ಶಾಸಕ ವೈಎ ನಾರಾಯಣಸ್ವಾಮಿ, ಮಾಜಿ ಶಾಸಕ ನೇಲ ನರೇಂದ್ರ ಬಾಬು, ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ತಾಲೂಕು ಬಿಜೆಪಿ ಅಧ್ಯಕ್ಷ ಹೆಚ್ ಶಶಿಧರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಕೆ ಮಂಜುನಾಥ್, ಮಂಜುಳಾ ನಾಗರಾಜ್, ಹುಳಿನಾಯ್ಕರ್ ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ನಡೆದ ಪರಿವರ್ತನಾ ರ್ಯಾಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಗುಬ್ಬಿಯಲ್ಲಿ ಬಿಜೆಪಿ ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡರು. ಗುಬ್ಬಿ ಕ್ಷೇತ್ರದಲ್ಲಿ ಮೂರು ಬಾರಿ ಗೆದ್ದು ಶಾಸಕರಾಗಿದ್ದರು. ಕಳೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಮಂಗಳಾರತಿ ಮಾಡಿ ನಿಮ್ಮ ಆಡಳಿತ ಬೇಸರವಾಗಿದೆ ಎಂದು ಹೇಳಿದ್ದೀರಿ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಉತ್ತರ ನೀಡಿ ಎಂದು ಗುಬ್ಬಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಕರೆ ನೀಡಿದರು. ಬಿಜೆಪಿ ಪರಿವರ್ತನಾ ರ್ಯಾಲಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ, ಪ್ರತಿ ಬೂತ್ನಲ್ಲೂ ಶೇಕಡ 60%ರಷ್ಟು ಮತಗಳನ್ನು ಬಿಜೆಪಿ ಅಭ್ಯರ್ಥಿಗೆ ನೀಡಿ. ಬಿಜೆಪಿ ಸರ್ಕಾರ ಇದ್ದಾಗ ಗುಬ್ಬಿಗೆ ನೀಡಿದ್ದ ಯುಜಿಡಿ ಕಾಮಗಾರಿ ಇನ್ನೂ ಪೂರ್ಣ ಆಗಿಲ್ಲ. ಹೆಚ್ಚಿನ ಅಭಿವೃದ್ದಿ ಕೆಲಸಗಳಿಗೆ ಬಿಜೆಪಿ ಆಡಳಿತ ತನ್ನಿ ಎಂದು ಮನವಿ ಮಾಡಿಕೊಂಡರು. ಸ್ಥಳೀಯ ಬಿಜೆಪಿ ಮುಖಂಡರು ಎಡವಟ್ಟು ಪಿತೂರಿ ಮಾಡುವುದನ್ನು ಬಿಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡಿ ಎಂದರು. ಅರ್ಧಭಾವನೆ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ನಿಮ್ಮ ತಾಣದಲ್ಲಿ ದೊರಕುವುದು ಕೇವಲ 88,583 ಕೋಟಿ. ಈಗ ನಮ್ಮ ಸರ್ಕಾರ ಬಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು 2,19,506 ಕೋಟಿ. 2,19,506 ಕೋಟಿ ಏನ್ ಸಿಗಲೇ ನೀವು ಕಟ್ಟು ಮಾಡಿ ತೋರಿಸ್ತಿರಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅಂಕಿ ಅಂಶ ಗೊತ್ತಾ? ಲೆಕ್ಕ ನೋಡಿದ್ಯಾ? ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡಿ ಅವರು ದರೋಡೆ ಮಾಡಿ ಕಮಿಷನ್ ವರ್ತನೆ ಮಾಡಿಬಿಟ್ಟು ಏನ್ ಗೊತ್ತಿದೆ ನಿಮಗೆ? ವಿಪಕ್ಷ ನಾಯಕ ಜಗದೀಶ್ ಶೆಟ್ಟರ್, ಸಂಸದೆ ಶೋಭಾ ಕರಂದ್ಲಾಜೆ, ವಿಧಾನ ಪರಿಷತ್ ಸದಸ್ಯ ವಿ ಸೋಮಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್, ಶಾಸಕ ಸುರೇಶ್ಗೌಡ, ಮುಖಂಡರಾದ ಸೋಮಶೇಖರ್, ಜಿಎಸ್ ಬೆಟ್ಟಸ್ವಾಮಿ, ಜಿ ರಾಮಾಂಜನೇಯ, ಆನಾ ಲಿಂಗಪ್ಪ, ಚಂದ್ರಶೇಖರ್ ಬಾಬು, ಎನ್ಸಿ ಪ್ರಕಾಶ್ ಭಾಗವಹಿಸಿದ್ದರು. ಕೆಎಸ್ ಈಶ್ವರಪ್ಪ ವಿರುದ್ಧ ಸವಿತಾ ಸಮಾಜದವರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ತುಮಕೂರು ನಾಗರ ಕೇಂದ್ರ ಗ್ರಂಥಾಲಯದ ಆವರಣದಲ್ಲಿ ನಡೆಯುತ್ತಿದ್ದ ಬಿಜೆಪಿ ಪರಿವರ್ತನಾ ರ್ಯಾಲಿಯ ವೇಳೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಸವಿತಾ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಸವಿತಾ ಸಮಾಜದ ಮುಖಂಡರು ಘೋಷಣೆ ಕೂಗಿದರು. ಮೊನ್ನೆಯ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಅವರು ನಿಷೇಧಿತ ಪದ ಬಳಸಿ ಸವಿತಾ ಸಮಾಜದ ಬಂಧುಗಳಿಗೆ ಅವಮಾನ ಮಾಡಿದ್ದಾರೆ. ಅವರನ್ನ ಬಿಜೆಪಿಯಿಂದ ಹೊರಹಾಕಬೇಕು ಎಂದು ಒತ್ತಾಯಿಸಿ ಕಾರ್ಯಕ್ರಮ ನಡೆಯುತ್ತಿದ್ದ ವೇದಿಕೆಯತ್ತ ನುಗ್ಗಲು ಮುಂದಾದರು. ಆದರೆ ಇದಕ್ಕೆ ಅವಕಾಶ ಕೊಡದ ಪೊಲೀಸರು ಸವಿತಾ ಸಮಾಜದ ಬಂಧುಗಳನ್ನು ತಡೆದರು. ಈ ವೇಳೆ ಪೊಲೀಸರು ಮತ್ತು ಜನಾಂಗದ ಮುಖಂಡರುಗಳ ಮಧ್ಯೆ ವಾಗ್ವಾದ ನಡೆಯಿತು. ಕೆಎಸ್ ಈಶ್ವರಪ್ಪ ಅವರು ತಮ್ಮ ಜವಾಬ್ದಾರಿ ಸ್ಥಾನಮಾನದ ಬಗ್ಗೆ ಅರಿವಿಲ್ಲದಂತೆ ಮಾತನಾಡುತ್ತಾರೆ. ಅವರು ಸವಿತಾ ಸಮಾಜದ ಬಗ್ಗೆ ಮಾತನಾಡಿರುವುದು ಖಂಡನೀಯ. ಈ ಕೂಡಲೇ ಈಶ್ವರಪ್ಪ ಬಹಿರಂಗ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನನಗೆ ವೈಯಕ್ತಿಕವಾಗಿ ಈಶ್ವರಪ್ಪರ ಮೇಲೆ ಯಾರು ಬೇಜಾರಿಲ್ಲ. ಅವರು ಸಹ ಹಿಂದುಳು ವರ್ಗದಿಂದ ಬಂದಿರುವಂತ ನಾಯಕರು. ಸವಿತಾ ಸಮಾಜರು ಎಲ್ಲರನ್ನೂ ಪ್ರೀತಿಸ್ತೀವಿ. ಯಾವುದೇ ರಾಜ್ಯದಲ್ಲಿ ನಾವು ಬಿಜೆಪಿ ಪರವಲ್ಲ, ಕಾಂಗ್ರೆಸ್ ಪರವಲ್ಲ, ನಾವು ನಮ್ಮ ಅಂಗಡಿಗಳಲ್ಲಿ ಬಹಳ ಪ್ರೀತಿಯಿಂದ ನಮ್ಮ ವೃತ್ತಿಗಳನ್ನ ಮಾಡ್ತಾ ಬದುಕ್ತಾ ಇದ್ದೀವಿ. ಅಂತ ವೃತ್ತಿಗಳನ್ನ ಹೀನಾಯಮಾನವಾಗಿ ಅಜಾಮಾನ ಪದದಿಂದ ನಿಂದಿಸ್ತಾರೆ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ. ಯಾಕೆ ನಮಗೆ ಬದುಕಾಗ್ತದೆ ಕರ್ನಾಟಕದಲ್ಲಿ? ಅದಾದ್ಮೇಲೆ ಹೆಂಗೆ ಅಂತ
ನನಗೆ ಈಶ್ವರಪ್ಪ ಅವರು ಇಲ್ಲಿ ಯಾರು ಬೇರಲ್ಲ. ಆಮೇಲೆ ಈ ಜಾತಿನಿಂದನೇ ಬದಲಾಗಿಲ್ಲ, ಇದನ್ನ ಸರ್ಕಾರ ನಿಷೇಧ ಮಾಡಿದೆ. ನಮಗೆ ಅಟ್ರಾಸಿಟಿ ಅಂತ ಒಂದು ಕೇಸ್ ಕೊಟ್ಟಿಲ್ಲದಲ್ಲಿ ಇರ್ಬೋದು, ಆದ್ರೂ ಜಾತಿ ನಿಂದನೆ ಮಾಡಬಾರ್ದು ಅನ್ನೋದೊಂದು ಸರ್ಕಾರದಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿದ್ದೆ. ಹೌದು ಸರ್, ನಮಗೆ ಈಶ್ವರಪ್ಪನವರು ನೇರವಾಗಿ ನಮ್ಮ ಸಮಾಜದ ಅಂದ್ರೆ ತಪ್ಪು, ನಾವೇನು ಇವ್ರಿಗೇನು ತಪ್ಪು ಮಾಡಿಲ್ಲ, ಅಥವಾ ಇವರು ಯಾರಿಗೆ ನಮ್ಮ ಸಮಾಜದಿಂದ ಯಾವುದೇ ತೊಂದರೆ ಆಗಿಲ್ಲ. ಇವ್ರು ಬರ್ತಾ ಇದಾರೆ, ಇವ್ರು ಹೋಗ್ತಾ ಇದಾರೆ, ಹೋಗ್ಲಿ, ಎಲ್ಲ ಸಂತೋಷ. ಆದ್ರೆ ನಮ್ಮ ಸಮಾಜದ ಜೀವನವಾಗಿ ಬಯ್ಯ ಅಂತ ಪದಗಳನ್ನ ಬಳಸಬಾರ್ದು. ಈಶ್ವರಪ್ಪ ಸಾರಿ ಕೇಳಬೇಕು, ಇಲ್ಲಾಂದ್ರೆ ಇಡೀ ರಾಜ್ಯಾದ್ಯಂತ ಸಹಿತ ಸಮಾಜ ಪ್ರತಿಭಟನೆ ಮಾಡುತ್ತೆ, ಎಲ್ಲ ಎಲ್ಲ ಊರುಗಳನ್ನು ಪ್ರತಿಭಟನೆ ಮಾಡುತ್ತೆ. ಅದಾದ್ಮೇಲೆ ಈ ಪ್ರತಿಭಟನೆ ರ್ಯಾಲಿ ಎಲ್ಲಿ ಹೋದ್ರು ಸರ್? ಆದರೆ ಪರಿವರ್ತನಾ ಯಾತ್ರೆ ಕಾರ್ಯಕ್ರಮಕ್ಕೆ ಕೆಎಸ್ ಈಶ್ವರಪ್ಪ ಗೈರಾಗಿದ್ದರು. ಅಭಿವೃದ್ಧಿ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು ಎಂದು ಕುಣಿಗಲ್ನಲ್ಲಿ ಸಂಸದ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಚುನಾವಣಾ ಸಮಯದಲ್ಲಿ ಜನತೆಗೆ ಕೊಟ್ಟ ಭರವಸೆಯಂತೆ ಜನಪರ ಕೆಲಸ ಮಾಡಬೇಕಾದದ್ದು ಜನಪ್ರತಿನಿಧಿಗಳ ಕರ್ತವ್ಯ. ಯಾವುದೇ ಹಂತದ ಜನಪ್ರತಿನಿಧಿ ಇರಲಿ, ಚುನಾವಣೆ ಸಮಯಕ್ಕೆ ಮಾತ್ರ ರಾಜಕಾರಣ ಸೀಮಿತಗೊಳಿಸಿ ಅಭಿವೃದ್ಧಿ ವಿಷಯದಲ್ಲಿ ಪರಸ್ಪರ ಸಹಕಾರದಿಂದ ಶ್ರಮಿಸುವ ಮೂಲಕ ಜನತೆಗೆ ಒಳಿತು ಮಾಡಬೇಕೆಂದು ಸಂಸದ ಡಿಕೆ ಸುರೇಶ್ ತಿಳಿಸಿದರು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಣಿಗಲ್ ಪುರಸಭೆ ಕಾರ್ಯಾಲಯದ ನೂತನ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ತಾವು ಸಂಸದರಾಗಿ ಆಯ್ಕೆಯಾದಾಗಿನಿಂದ ಕುಣಿಗಲ್ ಕ್ಷೇತ್ರದಲ್ಲಿನ ಪುರಸಭೆ ಕಟ್ಟಡ, ರಸ್ತೆ ಅಭಿವೃದ್ಧಿ, ದೊಡ್ಡ ಕೆರೆ ಸೌಂದರ್ಯ ಹೆಚ್ಚಿಸುವುದು ಸೇರಿದಂತೆ ಹಲವು ಕಾಮಗಾರಿಗೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅನುದಾನ ಮಂಜೂರು ಮಾಡಿಸಿದ್ದು, ಇದಕ್ಕೆ ಶಾಸಕ ಡಿ ನಾಗರಾಜಯ್ಯ ಸಹ ಸಹಕಾರ ನೀಡಿದ್ದಾರೆ ಎಂದರು. ಜನಪ್ರತಿನಿಧಿಯಾದವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುವ ಜೊತೆಯಲ್ಲಿ ಸರ್ಕಾರ ವಿವಿಧ ಅನುದಾನವನ್ನ ನಿಗದಿತ ಕಾಲಮಿತಿಯೊಳಗೆ ತಂದು ಕಾಮಗಾರಿ ಪೂರ್ಣಗೊಳಿಸಲು ಶ್ರಮಿಸಬೇಕು ಎಂದರು. ಯಾರು ಇಲ್ಲಿ ಆಡಳಿತದಲ್ಲಿರ್ತಾರೆ, ಯಾರು ಈ ಭಾಗದಲ್ಲಿ ಚೀಫ್ ಆಫೀಸರ್ಸ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ, ಅದನ್ನ ಸಂಬಂಧಪಟ್ಟಂತವರಿಗೆ ಗಮನಕ್ಕೆ ತಂದು ಆದಷ್ಟು ವೇಗವಾಗಿ ಕೆಲಸ ಮಾಡಬೇಕಾದ್ರು ಬಹಳ ಮುಖ್ಯ. ಸರ್ಕಾರದಿಂದ ಹಣ ತರತಕ್ಕಂಥದ್ದು ಮುಖ್ಯ ಅಲ್ಲ, ಇವತ್ತಿನ ಊಟನ ಇವತ್ತೇ ತಿನ್ನಬೇಕು, ಈ ವರ್ಷದ ಬೆಳೆನ ಈ ವರ್ಷನೇ ಕುಯ್ಕೋಬೇಕು, ಈ ವರ್ಷದ ಬೆಳೆನ ಮುಂದುವರ್ಷಕ್ಕೆ ಕುಯ್ತೀನಿ ಅಂತ ಅಂದ್ರೆ ಬೆಳೆ ಸಿಗುವುದಿಲ್ಲ, ಕಳೆ ಸಿಗ್ತದೆ. ಸೊ ಹಾಗಾಗಿ ನಾವು ಏನೇ ಕೆಲಸ ಮಾಡಬೇಕು ಅಂತ ಅಂದ್ರೂ ಕೂಡ ಈ ವರ್ಷ ನಾವು ಕಾಮಗಾರಿನ ಮಂಜೂರಾತಿಯನ್ನ ಮಾಡಿಸಿದ್ದೇವೆ ಅಂತ ಅಂದ್ರೆ ಅದರಿಂದ ಬಿದ್ದು ಅದನ್ನ ಅನುಷ್ಠಾನ ಮಾಡಿ ಅದನ್ನ ಸಾರ್ವಜನಿಕರಿಗೆ ಆದಷ್ಟು ಬೇಗ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದಾಗ ಮಾತ್ರ ಒಂದು ಅಭಿವೃದ್ಧಿಯ ವೇಗ ವೇಗವಾಗಿ ಹೋಗಲಿಕ್ಕೆ ಸಾಧ್ಯ. ಅಭಿವೃದ್ಧಿ ವಿಚಾರದಲ್ಲಿ ನನಗೆ ರಾಜಕೀಯ ಇಲ್ಲ, ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಈಗಲೂ. ಶಾಸಕ ಡಿ ನಾಗರಾಜಯ್ಯ ಮಾತನಾಡಿ, ಜನಪ್ರತಿನಿಧಿಗಳು ಕೇಂದ್ರ ರಾಜ್ಯ ಸರ್ಕಾರದ ಅನುದಾನ ಹುಡುಕಿ ಸ್ಥಳೀಯ ಸಂಸ್ಥೆಗೆ ಹಾಕಿಸಿದರೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಬದ್ದತೆ ಕೊರತೆಯಿಂದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿ ಆಗದೇ ಇರುವುದು ಬೇಸರದ ಸಂಗತಿ. ಪುರಸಭೆಯ ಯುಜಿಡಿ ಕಾಮಗಾರಿ 11 ಕೋಟಿ ರೂಪಾಯಿ ಮಂಜೂರಾಗಿದ್ದರೂ ಸೂಕ್ತ ಜಾಗ ಗುರುತಿಸಿಲ್ಲ. ಕುದುರೆ ಫಾರಂನಲ್ಲಿ ಶುದ್ದೀಕರಣ ಕಾಮಗಾರಿಗೆ ಜಾಗ ಹಸ್ತಾಂತರ ಪ್ರತಿಕ್ರಿಯೆಯಲ್ಲೂ ಅಧಿಕಾರಿಗಳು ಪೌರಾಡಳಿತ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದರು. 7 ವರ್ಷದಿಂದ ಪ್ರಯತ್ನ ಮಾಡಿರುವ ಹೋಗಿ ನಮ್ಮ ಕೌನ್ಸಿಲಿಂದ ಹಿಡಿದು ನಮ್ಮ ಅಧಿಕಾರಿಗಳಿಂದ ಹಿಡಿದು ಹೌಸಿಂಗ್ ಕಮಿಷನ್ ಹತ್ರ ಹೋಗಿ ಆ ಫೈಲನ್ನ ವಾಪಸ್ ತಗೊಳ್ತಾ ಇಲ್ಲ. ಇವತ್ತು ಅದನ್ನೇನೋ ತಗೊಳ್ಳಿಲ್ಲ ಅಂದ್ರೆ ಆದ್ರೆ ಏನು ನಮ್ಗೆ 500 ಮನೆ ಅಲರ್ಟ್ ಆಗಿದೆಯೋ ಕಂಡುಬರೋದಿಲ್ಲ, 500 ಮನೆ ಹಾಳಾಗ್ತವೆ. ಅದು ಏನ್ ಕೊಟ್ಟೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮುನ್ಸಿಪಲ್ ಇರ್ತಕ್ಕಂತ ಪ್ರತಿಯೊಂದಿನ ಬುದ್ಧಿವಂತ ಸಂಸ್ಥೆಗಳಿದ್ದಾರೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಆ ಅಧಿಕಾರಿಗಳ ಕಡೆಯಿಂದ ಕೆಲಸ ತಗೊಳ್ತಕ್ಕಂಥದ್ರಲ್ಲಿ ಎಷ್ಟು ವಿಪರ್ಯಾಯಕ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ವಾಸ ಮಾಡಿ ನೋಡಿದ್ರು. ಇದೇ ಮುನ್ಸಿಪಲ್ ಕೌನ್ಸಿಲ್ ಮೀಟಿಂಗಲ್ಲೂ ಅಷ್ಟೇ ಇದೇ ಕೃಷಿ ಯಾವುದು ಬರಬೇಕಂತದ್ದು ಈ ತರ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಬೆಳಿಗ್ಗೆ ಏನೇನು ಅಭಿವೃದ್ಧಿ ಸಂಸ್ಕಾರವಾಗಬೇಕಲ್ಲ ಆಗಬೇಕಾಗಿರ್ತಕ್ಕಂಥದ್ರಲ್ಲಿ ನಮ್ಮ ಅಧಿಕಾರಿಗಳಿಂದ ಹಿಡಿದು ನಮ್ಮ ಕೌನ್ಸಿಲಿಂದ ಹಿಡಿದು ನಿಗಾ ವಹಿಸ್ತೀನ ಅಂತ ಹೇಳಿದ್ರೆ ಆದ್ರೆ ಖಂಡಿತ ಕೇಂದ್ರ ಕೊಟ್ಟು ಅಭಿವೃದ್ಧಿ ಆಗಲ್ಲ. ಎಂಎಲ್ಸಿ ಪೆಮಲ್ ಕಾಂತರಾಜು, ತಹಸೀಲ್ದಾರ್ ಎಸ್ ನಾಗರಾಜ್, ಪುರಸಭಾಧ್ಯಕ್ಷೆ ನಳಿನಿ,
ಉಪಾಧ್ಯಕ್ಷ ಅರುಣ್ ಕುಮಾರ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ರಂಗಸ್ವಾಮಿ ಇತರರು ಇದ್ದರು. ದಾಸಶ್ರೇಷ್ಠ ಕನಕದಾಸರು ಹಾಗೂ ಟಿಪ್ಪು ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ತಿಪಟೂರಿನಲ್ಲಿ ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದ್ದಾರೆ. ದಾಸಶ್ರೇಷ್ಠ ಕನಕದಾಸರ 530ನೇ ಜಯಂತಿ ಹಾಗೂ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣಾ ಸಂಬಂಧ ತಿಪಟೂರಿನಲ್ಲಿ ತಹಸೀಲ್ದಾರ್ ಡಾ ವಿ ಮಂಜುನಾಥ್ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಮಂಜುನಾಥ್, ನವೆಂಬರ್ 6ರಂದು ನಗರದ ಬಯಲು ರಂಗಮಂದಿರದಲ್ಲಿ ಅದ್ದೂರಿಯಾಗಿ ಕನಕದಾಸರ ಜಯಂತಿ ಆಚರಿಸಲಾಗುವುದು. ಕೆರೆಗೋಡಿ ರಂಗಾಪುರ ಹಾಗೂ ಕಾಗಿನೆಲೆ ಹೊಸದುರ್ಗದ ಕನಕ ಗುರುಪೀಠದ ಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಶಾಸಕ ಕೆ ಷಡಾಕ್ಷರಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ನಾರಾಯಣ್ ಮತ್ತಿತರರು ಭಾಗವಹಿಸುವರು. ಅದೇ ರೀತಿ ಈ ತಿಂಗಳ 10ರಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಟಿಪ್ಪು ಜಯಂತಿ ನಡೆಯಲಿದೆ. ಈ ಕಾರ್ಯಕ್ರಮ ತಾಲೂಕು ಕಚೇರಿ ಆವರಣದಲ್ಲಿ ನಡೆಯಲಿದ್ದು ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎನ್ಎಂ ಸುರೇಶ್, ನಗರಸಭೆ ಸದಸ್ಯ ಅಬ್ದುಲ್ ಖಾದರ್, ಮುಖಂಡರಾದ ಶಫೀವುಲ್ಲಾ, ಮೊಹಮ್ಮದ್ ಇಲಿಯಾಸ್ ಇತರರು ಇದ್ದರು. ಶಿಡ್ಲಘಟ್ಟ ಬಳಿ ಕೆಎಸ್ಆರ್ಟಿಸಿ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಇಬ್ಬರು ಮೃತಪಟ್ಟಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಜೆ ವೆಂಕಟಾಪುರ ಬಳಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದು ಇಬ್ಬರು ಮೃತಪಟ್ಟಿದ್ದಾರೆ. ದ್ವಿಚಕ್ರ ವಾಹನದಲ್ಲಿದ್ದ ಬಳುವನಹಳ್ಳಿಯ ಭಾಗ್ಯಮ್ಮ ಹಾಗೂ ಮುರಳಿ ಸ್ಥಳದಲ್ಲೇ ಮೃತರಾದರು. ಚಿಕ್ಕಬಳ್ಳಾಪುರದಿಂದ ಕೋಲಾರ ಕಡೆಗೆ ಹೋಗುತ್ತಿದ್ದ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ. ಘಟನೆಯಲ್ಲಿ ಮೃತಪಟ್ಟ ಭಾಗ್ಯಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು. ಶಿಡ್ಲಘಟ್ಟ ಗ್ರಾಮಾಂತರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಅಪಘಾತದ ನಂತರ ಬಸ್ ಚಾಲಕ ತಪ್ಪಿಸಿಕೊಂಡಿದ್ದಾರೆ. ಕೊರಟಗೆರೆ ತಾಲೂಕು ಗೊರವನಹಳ್ಳಿಯಲ್ಲಿ ಮಾತೆ ಕಮಲಮ್ಮ ಅವರ ಹೆಸರಿನಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣವಾಗಿದೆ. ಕೊರಟಗೆರೆ ತಾಲೂಕು ಗೊರವನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಕಮಲಪ್ರಿಯೆ ಕಲ್ಯಾಣ ಮಂಟಪ ಇದೇ ತಿಂಗಳ 6ರಂದು ಸಾರ್ವಜನಿಕವಾಗಿ ಲೋಕಾರ್ಪಣೆಯಾಗಲಿದೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಪ್ರಸನ್ನ ಕುಮಾರ್ ಅವರು ಕಮಲಮ್ಮ ಅವರ ಹೆಸರು ಶಾಶ್ವತವಾಗಿ ಇರಬೇಕೆಂಬ ಉದ್ದೇಶದಿಂದ ಕಮಲಪ್ರಿಯ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದಾಗಿ ಪ್ರಸನ್ನ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವವರು. ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಗೋಪಾಲಯ್ಯ, ಸಂಸದ ಎಸ್ಪಿ ಬುತ್ತನ್ಮೇಗೌಡ, ಚಿತ್ರನಟ ರಾಜೇಶ್, ತೆಂಗುನಾರು ಅಭಿವೃದ್ದಿ ಮಂಡಳಿ ಅಧ್ಯಕ್ಷ ವೆಂಕಟಾಚಲಯ್ಯ ಮತ್ತಿತರರು ಪಾಲ್ಗೊಳ್ಳುವವರು ಎಂದು ತಿಳಿಸಿದರು. ಇನ್ನು ಇದೇ ವೇಳೆಯಲ್ಲಿ ಪ್ರಸನ್ನ ಕುಮಾರ್ ಅವರ ಅಳಿಯ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿಯಲ್ಲಿ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ನಡೆಯಿತು. ಪ್ರತಿಯೊಬ್ಬರೂ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಎಂದು ಶಾಸಕ ಪಿಳ್ಳಮುನಿ ಶಾಮಪ್ಪ ತಿಳಿಸಿದರು. ದೇವನಹಳ್ಳಿಯ ಠಾಣೆ ಕ್ರಾಸ್ ಬಳಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯಿಂದ ವಾಯುಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ನಡೆಯಿತು. ವಾಹನಗಳ ಹೊಗೆಯಿಂದಾಗುವ ವಾಯುಮಾಲಿನ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ನಿಟ್ಟನಲ್ಲಿ ಪ್ರತಿ ವರ್ಷ ನವೆಂಬರ್ ಮಾಸದಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಪಿಳ್ಳಮುನಿ ಶಾಮಪ್ಪ ಮಾತನಾಡಿ, ಪ್ರಪಂಚದಾದ್ಯಂತ ಆತಂಕದ ವಾತಾವರಣ ಮೂಡಿಸಿದ್ದು ಓಜೋನ್ ಪದರದಲ್ಲಿ ವ್ಯತ್ಯಾಸವಾಗಿದೆ. ಇದಕ್ಕೆ ಜನಸಾಮಾನ್ಯರೇ ಕಾರಣ. ಹಿಂದಿನ ಕಾಲದಲ್ಲಿ ತಾಪಮಾನಕ್ಕೆ ಹೋಲಿಸಿಕೊಂಡರೆ ಪ್ರಕೃತಿ ವೈಪರೀತ್ಯ ಯಾವ ಮಟ್ಟಕ್ಕೆ ತಲುಪುತ್ತಿದೆ ಎಂದರೆ ಮರಗಿಡಗಳನ್ನು ಕತ್ತರಿಸಿ ಕಾಡು ನಾಶ ಮಾಡಿ ಎಲ್ಲರನ್ನ ಕಾಂಕ್ರೀಟೀಕರಣ ಮಾಡಲಾಗುತ್ತಿದೆ. ಮನುಷ್ಯನ ಸ್ವಾರ್ಥಕ್ಕಾಗಿ ಪ್ರಕೃತಿಯ ಸೊಬಗನ್ನ ಹಾಳು ಮಾಡಿ ನಮ್ಮ ಆರೋಗ್ಯಕ್ಕೆ ನಾವೇ ಮಾರಕವಾಗುತ್ತಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬ ಪ್ರಜೆ ಸಸಿ ನೆಟ್ಟು ಪೋಷಿಸಿ ಮುಂದಿನ ಪೀಳಿಗೆಗೆ ಕೊಡುಗೆ ನೀಡಬೇಕು ಎಂದು ತಿಳಿಸಿದರು. ಇವತ್ತು ಪರಿಸ್ಥಿತಿ ಯಾಕೆ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕಾಣಬೇಕು, ನಾನು ಸೇರಿದಾಗೆ. ಇವತ್ತು ಭೂಮಿ ಇದ್ದಷ್ಟೇ ಇದೆ, ಆದರೆ ಜನಸಂಖ್ಯೆ ಮಾತ್ರ ಸ್ಫೋಟ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಒತ್ತಡದಿಂದ ವಾತಾವರಣದಿಂದ ಇವತ್ತು ಎಲ್ಲವನ್ನೂ ಬೇಕು ಅಂತೇಳಿ ಇವತ್ತು ಎಲ್ಲ ಭೂಮಿಯಲ್ಲಿರ್ತಕ್ಕಂಥ ಮರ ಗಿಡವನ್ನು ಹೊಡೆದು ನಾವೆಲ್ಲನ ಬರಡು ಮಾಡಿ ನಮ್ಮ ಸೈಟ್ಗಳು ಜಮೀನುಗಳು ನಮಗೆ ಬೇಕಾದಂತಹ ಆಹಾರ ಧಾನ್ಯಗಳನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಈಗ ಆಟೋಮೆಟಿಕ್ ಆಗಿ ಇವಾಗ ನಮಗೆ ಬರಡು ಭೂಮಿ ಆಗುವಂತಹ ಪರಿಸ್ಥಿತಿ ಈಗ ಆಗಿದೆ. ಮೇಲಾಗಿ ನಮ್ಮ ಒಂದು 54 ತಾಲೂಕುಗಳು ನಾವು ಬರಡು ಭೂಮಿಯಿಂದ ಕಳೆದ 70 ವರ್ಷ ಸ್ವತಂತ್ರ ಬಂದ ಎಲ್ಲ ಸ್ವತಂತ್ರ ಪೂರ್ವದಿಂದಲೂ ಕೂಡ ಅನುಭವಿಸ್ತಾ ಇದ್ದೀವಿ. ಯಾಕೆಂದ್ರೆ ಇದು ಇವತ್ತು ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ಇಂತಹ ಪರಿಸ್ಥಿತಿಯಲ್ಲಿ ನಾವು ಗಿಡ ಮರಗಳನ್ನ ನೆಡೆದ ಹೋದ್ರೆ ಈ ಪ್ರಾದೇಶಿಕವಾಗಿರ್ತಕ್ಕಂತ ಒಂದು ವಾತಾವರಣದಲ್ಲಿ ಒಂದು ಸಮತೋಲನವನ್ನು ಕಾಪಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ.
ಇಲ್ಲಿರ್ತಕ್ಕಂತ ಉತ್ತಮವಾದ ಗಾಳಿ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಇನ್ನು ಮೇಲೆ ದುಡ್ಡು ಕೊಟ್ಟು ಈ ಮೊಬೈಲ್ ಇಂದ ಮತ್ತೆ ಯಾಕೆ ರೀಚಾರ್ಜ್ ಮಾಡ್ಕೊಂತೀವೋ ನಮಗೆ ರೀಚಾರ್ಜ್ ಮಾಡ್ಕೊಳ್ಳುವಂತ ಸಮಯ ಹತ್ತಿರದಲ್ಲಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗಲೇ ನಡೀತಾ ಇದೆ ಬಹಳಷ್ಟು ದೇಶಗಳಲ್ಲಿ, ಬಹಳಷ್ಟು ಕಡೆ ಇವತ್ತು ಆ ಒಂದು ಏನು ಇದು ಮಾಡಿದ್ದೀರಲ್ಲ ಸರ್, ಆಕ್ಸಿಜನ್ 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 ಬಾರ್ಸ್ ಅಂತ ಏನೇನೋ ಬಾರ್ಗಳಿವೆ, ಕಾಫಿ ಬಾರ್ ಇನ್ನೊಂದು ಬಾರ್ಗಳ ಜೊತೆಗೆ ಈಗ ಆಕ್ಸಿಜನ್ ಬಾರ್ ಕೂಡ ಇಟ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ, ನಾವು ನಿಜವಾಗಿ ಎಷ್ಟು ಸೀರಿಯಸ್ ಆಗಿ ಎಷ್ಟು ಜವಾಬ್ದಾರಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ತಿಮ್ಮರಾಯಪ್ಪ, ಪುರಸಭಾಧ್ಯಕ್ಷ ನರಸಿಂಹಮೂರ್ತಿ, ಸದಸ್ಯರಾದ ರವೀಂದ್ರ ಕುಮಾರ್, ಶಶಿಕುಮಾರ್, ಗೋಪಾಲ್, ಎಪಿಎಂಸಿ ಸದಸ್ಯ ಮಂಜುನಾಥ್, ಜೆಡಿಎಸ್ ತಾಲೂಕು ಯುವ ಘಟಕದ ಅಧ್ಯಕ್ಷ ಭರತ್, ಅಧಿಕಾರ ವರ್ಗ ಹಾಜರಿದ್ದರು. ತುಮಕೂರಿನಲ್ಲಿ ವಿದ್ಯಾನಿಧಿ ಕಾಲೇಜಿನ ಕ್ರೀಡಾಕೂಟ ನಡೆಯಿತು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕೆಂದು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆಬಿ ಜಯಣ್ಣ ಕರೆ ನೀಡಿದರು. ತುಮಕೂರಿನ ಮಹಾತ್ಮಗಾಂಧಿ ಕ್ರೀಡಾಂಗಣದಲ್ಲಿ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಜಯಣ್ಣ ಮಾತನಾಡಿದರು. ವಿದ್ಯೆ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಬೇಕು, ವಿದ್ಯಾರ್ಥಿಗಳು ಪ್ರತಿನಿತ್ಯ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗುವ ಮೂಲಕ ಕ್ರಿಯಾಶೀಲರಾಗಬೇಕು ಎಂದು ಹೇಳಿದರು. ನಗರದಲ್ಲಿ ಸುಸರ್ಜಿತ ಕ್ರೀಡಾ ಮೈದಾನದ ಕೊರತೆಯಿದ್ದು ಸರ್ಕಾರ ಮತ್ತು ಜಿಲ್ಲಾಡಳಿತ ವಿಶೇಷ ಆಸಕ್ತಿ ವಹಿಸಿ ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ಸಲುವಾಗಿ ನಗರದ ವಿವಿಧೆಡೆ ಕ್ರೀಡಾಂಗಣ ನಿರ್ಮಾಣ ಅವಶ್ಯಕತೆ ಇದೆ ಎಂದು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ತಿಳಿಸಿದರು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗೆ ಹೆಚ್ಚಿನ ಆಸಕ್ತಿ ನೀಡಬೇಕೆಂದು ಪ್ರದೀಪ್ ಕುಮಾರ್ ಕರೆ ನೀಡಿದರು. ಕ್ಯಾಸಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ಮತ್ತು ಮಾರುತಿ ಇಂಟರ್ನ್ಯಾಷನಲ್ ಶಾಲೆಯ ಅಧ್ಯಕ್ಷ ಜಿವಿ ಶ್ರೀನಿವಾಸ್ ಅವರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳಿಗೆ ಕ್ರೀಡಾ ಮೈದಾನದ ಕೊರತೆ ಇದ್ದು ಇದನ್ನು ನಿವಾರಿಸಬೇಕೆಂದು ಒತ್ತಾಯಿಸಿದರು. ಈ ಕ್ರೀಡಾಕೂಟದಲ್ಲಿ ಕಾಲೇಜಿನ ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಥ್ಲೆಟಿಕ್ಸ್, ವಾಲಿಬಾಲ್, ಕ್ರಿಕೆಟ್, ಥ್ರೋಬಾಲ್, ಖೋಖೋ, ಕಬಡ್ಡಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದರು. ವಿದ್ಯಾನಿಧಿ ಪಿಯು ಕಾಲೇಜಿನ ಸ್ಪೋರ್ಟ್ಸ್ ಡೇ ಸುಮಾರು 1100 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಅಥ್ಲೆಟಿಕ್ಸ್ ಗೇಮ್ಸ್ಗಳು, ವಾಲಿಬಾಲ್, ಥ್ರೋಬಾಲ್ ಈ ಗೇಮ್ಸ್ಗಳನ್ನ ನಾವು ಹಾಕ್ಕೊಂಡಿದ್ದೀವಿ. ಐ ಥಿಂಕ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಲೈಫ್. ಇದು ಸ್ಟಡೀಸ್ ಜೊತೆಗೆ ಸ್ಪೋರ್ಟ್ಸ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು. ತುಮಕೂರು ನಗರದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮೈದಾನಗಳಾಗಬೇಕು, ಮೈದಾನಗಳು ಶಾರ್ಟೇಜ್ ಇದೆ, ಸೊ ಹೆಚ್ಚು ಮೈದಾನಗಳಾಗಬೇಕು ಅಂತ ನಿಮ್ಮ ಟಿ ವಿ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಕ್ಕಳು ವಾಲಂಟಿಯರ್ಸ್ ಆಗಿ ಅವರೇ ಫುಡ್ ಪ್ರಿಪ್ರೇಷನ್ ಕೂಡ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಟೀಚರ್ಸ್ಗಳು, ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಾಲೇಜಿನ ಪ್ರಾಚಾರ್ಯ ಎಸ್ಆರ್ ಸಿದ್ದೇಶ್ವರ ಸ್ವಾಮಿ, ಉಪನ್ಯಾಸಕರಾದ ಅರ್ಚನಾ, ಅನುಷಾ ಮತ್ತಿತರರು ಕ್ರೀಡಾಕೂಟದ ನೇತೃತ್ವ ವಹಿಸಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ್ ವಾರ್ತೆಗಳನ್ನು.